ಒಂದು ದಿನ ಜಿಪ್ಣಿ ಸೊಸೆ ಅನಾಮಿಕ ಸಾಮಾನ್ ತಗೊಂಡು ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಬೇಡಿಕೊಳ್ಳುವ ನಾಗರಾಜ್ ಎದುರಿಗೆ ಬರ್ತಾನೆ. ಅಮ್ಮನವರೇ, ದಾನ ಮಾಡಿಯಮ್ಮ. ಎಷ್ಟು ಮಾಡ್ಬೇಕು? ಒಳ್ಳೆ ಮನಸ್ಸಿರುವವರು ಎಷ್ಟಾದ್ರೂ ಮಾಡ್ಬೋದು ತಾಯಿ. ಪುಣ್ಯ ಬರುತ್ತಮ್ಮ. ಹೇಗೆ ಬರುತ್ತೆ ಪುಣ್ಯ? ಯಾವಾಗ ಬರುತ್ತಾ ಪುಣ್ಯ? ಧರ್ಮ ಮಾಡಿದಾಗ ಬರುತ್ತಮ್ಮ. ಅಂದ್ರೆ ಅರ್ಧ ರೂಪಾಯಿಗೆ ಚಿಲ್ಲರೆ ಇದೆಯಾ? ಏನಮ್ಮ, ಅರ್ಧ ರೂಪಾಯಿಗೆ ಚಿಲ್ಲರೆ ಬೇಕಾ? ಆದ್ರೂ ಅರ್ಧ ರೂಪಾಯಿ ನಡೀತಾ ಇಲ್ವಲ್ಲ ತಾಯಿ. ಇನ್ನು ಅರ್ಧ ರೂಪಾಯಿಗೆ ಏನ್ ಚಿಲ್ಲರೆ ಬರುತ್ತೆ? ಎರಡು ನಾಲ್ಕಾಣೆ ಪೈಸೆ ಬರುತ್ತೆ. ಅದೇ ಕೊಡು ಎಂದು ಹೇಳುತ್ತಲೇ ನಾಗರಾಜು ಕೊಡುತ್ತಾನೆ. ಅನಾಮಿಕ ಅದನ್ನು ತೆಗೆದುಕೊಂಡು ಒಂದು ನಾಲ್ಕಾಣೆ ದಾನ ಮಾಡುತ್ತಾಳೆ. ನಾಗರಾಜು ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ. ಇನ್ನು ಮಾರನೇ ದಿನ ಗುಡಿಗೆ ಹೋಗಬೇಕು ಎಂದು ಪೂಜಾ ಸಾಮಗ್ರಿ ಹಿಡಿದುಕೊಂಡು ಮನೆಯವರೆಗೆ ಅಯೋಮಯದಿಂದ ನಿಂತ ಶಾರದಳ ಹತ್ರಕ್ಕೆ ಗಂಡ ಪ್ರಸಾದ್ ಬರ್ತಾನೆ. ಯಾಕೆ ಶಾರದ ಅಷ್ಟೆಲ್ಲ ಅಯೋಮಯದಿಂದ ನೋಡ್ತಾ ಇದೀಯಾ? ನಾ ಹೋಗ್ತಾ ಇರೋದು ಗುಡಿಗೆ, ಜೈಲಿಗಲ್ಲ. ಗುಡಿಗೆ ಹೋಗಿ ಪ್ರಶಾಂತವಾಗಿ ದೇವರನ್ನ ಮನಃಶಾಂತಿಯಾಗಿ ದರ್ಶನ ಮಾಡ್ಕೊಂಡು ಬರೋಣ. ನೀವು, ನಾನು, ಮಗ ಮೂರು ಹೋದ್ರೆ ಹಾಗೆ ಪ್ರಶಾಂತವಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಗುಡಿಗೆ ಹೋದ ಅನುಭೂತಿ ಕೂಡ ಬರುತ್ತೆ. ಆದ್ರೆ ನಮ್ಮ ಜಿಪಣಿ ಸೊಸೆ ಕೂಡ ನಮ್ ಜೊತೆ ಗುಡಿಗೆ ಬರ್ತಾಳಲ್ಲ, ಅದಕ್ಕೆ ನಾನು ಅಯೋಮಯದಿಂದ ಇದ್ದೀನಿ. ಗುಡಿ ಹತ್ರ ನಮ್ಮ ಜಿಪಣಿ ಸೊಸೆ ಏನ್ ಮಾಡ್ತಾಳೆ ಶಾರದ? ಮನೆ ಹತ್ರ, ಅದು ಕೂಡ ಸಾಮಾನಿನ ಹತ್ರ, ದುಡ್ಡಿನ ಹತ್ರ ಜಿಪುಣತನ ತೋರಿಸ್ತಾಳೆ. ಮತ್ತೆ ಗುಡಿ ಹತ್ರ ಜಿಪುಣತನ ಮಾಡೋದಕ್ಕಾಗಲ್ವಲ್ಲ. ನೀವು ಸೊಸೆ ಜೊತೆ ಗುಡಿಗೆ ಯಾವತ್ತೂ ಹೋಗಿಲ್ವಲ್ಲ? ಹೌದು, ನಾನು ಯಾವತ್ತೂ ಹೋಗಿಲ್ಲ. ಅಂದ್ರೆ ಏನಾಯ್ತು? ನಾನ್ ಹೇಳೋದೇನಕ್ಕೆ ನೀವು ಹೇಗೂ ಗುಡಿಗೆ ಬರ್ತಾ ಇದ್ದೀರಲ್ಲ ಎಂದು ಹೇಳುತ್ತಲೇ ಅನಾಮಿಕ ಹರಿದ ಸೀರೆ ಉಟ್ಕೊಂಡು ಮುಖಕ್ಕೆ ಮಸಿ ಹಚ್ಚಿಕೊಂಡು ಬರುತ್ತಾಳೆ. ಅನಾಮಿಕಳನ್ನು ಹಾಗೆ ನೋಡಿ ಪ್ರಸಾದ್ ಶಾಕ್ ಆಗುತ್ತಾನೆ. ಇದೇನು ಶಾರದ, ಸೊಸೆ ಹೀಗೆ ತಯಾರಾಗಿ ಬಂದಿದ್ದಾಳೆ? ನಿಮ್ ಸೊಸೆನೆ ಕೇಳಿ. ಏನಮ್ಮ, ಯಾಕೆ ಹೀಗೆ ತಯಾರಾಗಿದ್ಯಾ? ನಾ ಹೋಗ್ತಾ ಇರೋದು ಗುಡಿಗೆ, ಭಿಕ್ಷುಕರ ಕಾಲೇಜಿಗಲ್ಲ. ಮಾವಯ್ಯ, ನಾನು ಯಾವಾಗ ಗುಡಿಗೆ ಹೋದ್ರು ಹೀಗೆ ಹೋಗ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ, ಏನಮ್ಮ ಸೊಸೆ, ನೀನು ಯಾವತ್ತೂ ಗುಡಿಗೆ ಹೋಗಿದ್ರು ಹೀಗೆ ಹೋಗ್ತೀಯಾ? ಯಾಕೆ? ಈಗ ನಮ್ ಜೊತೆಗೆ ಗುಡಿಗೆ ಬರ್ತಾಳಲ್ಲ, ಯಾಕೆ ನಿಮ್ಗಲ್ಲಿ ಉತ್ತರ ಸಿಕ್ಕುತ್ತೆ. ಬನ್ನಿ ಗುಡಿಗೆ. ಜಿಪಣಿ ಸೊಸೆ ಅಲ್ಲೊಂದು ಕೆಲಸ ಮಾಡ್ತಾಳೆ. ಆಗ ಹಾ, ಆಗ ಏನಾಗುತ್ತೆ? ನಾಯಿಗಳು ಹಿಂದೆ ಬೀಳ್ತವ. ಛೇ, ನಮ್ ಸೊಸೆನ ನೋಡಿ, ಅದು ಕೂಡ ಅಲ್ಲಿಂದ ಓಡ್ ಹೋಗುತ್ತೆ ರೀ. ಅಂದ್ರೆ ನನಗೆ ಬಿ ಪಿ ಏರುತ್ತಾ ಇಳಿಯುತ್ತಾ ಅದು ಹೇಳು ಮೊದಲು ಎಂದು ಪ್ರಸಾದ್ ಗಾಬರಿ ಆಗ್ತಾ ಇರ್ತಾನೆ. ಮನೆಯೊಳಗಿಂದ ರಮೇಶ್ ಬರ್ತಾನೆ. ಅನಾಮಿಕಳ ಅವತಾರವನ್ನು ನೋಡಿ, ನಾನು ಅಂದ್ಕೊಂಡೆ ಅನಾಮಿಕ, ಗುಡಿಗೆ ಅಂತಲೇ ನೀನು ಖಚಿತವಾಗಿ ಹೀಗೆ ತಯಾರಾಗ್ತಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಅಪ್ಪ, ನೀನು ನಾನು ಅಮ್ಮ ಮಾತ್ರ ಗುಡಿಗೆ ಹೋಗೋಣ ಅಂತ ಹೇಳ್ದೆ, ನೀವೇನೋ ಕೇಳಲಿಲ್ಲ. ಈಗ ನೋಡಿ ನಿಮ್ ಸೊಸೆ ಅನಾಮಿಕ ನಮ್ಮ ಮರ್ಯಾದೆ ಹೇಗೆ ತೆಗಿತಾಳೋ ನೋಡು ಮಗು. ರಮೇಶ್, ನೀನು ನಿಮ್ಮಮ್ಮ ಜಿಪಣಿ ಸೊಸೆ ಅನಾಮಿಕಳ ಬಗ್ಗೆ ಇದ್ದಿದ್ದು ಇಲ್ಲದ್ದು ಹೇಳಿ ನನ್ನಲ್ಲಿ ಇಲ್ಲದಿದ್ದ ಗಾಬರಿ ಹುಟ್ಟಿಸ್ತಾ ಇದ್ದೀರಾ. ಆದ್ರೂ ನೀವೆಲ್ಲ ಸೊಸೆ ಅವತಾರನ ನೋಡಿ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಈ ದಿನ ನಾನು ಖಚಿತವಾಗಿ ತಿಳ್ಕೊತೀನಿ. ಬನ್ನಿ ಮೊದಲು ಗುಡಿಗೆ ಹೋಗೋಣ ಎಂದು ಪ್ರಸಾದ್ ಗಟ್ಟಿಯಾಗಿ ಹೇಳಿದ್ದರಿಂದ ಎಲ್ಲರೂ ಸೇರಿ ಚಿಕ್ಕದಾದ ಕಾರಿನಲ್ಲಿ ಗುಡಿಗೆ ಹೊರಡುತ್ತಾರೆ. ಕಾರಿನಲ್ಲಿ ಅನಾಮಿಕ, ಮಾವಯ್ಯ, ಕಾರನ್ನ ಗುಡಿಗೆ ಸ್ವಲ್ಪ ದೂರದಲ್ಲೇ ನಿಲ್ಸಿ ನಾನು ನಡ್ಕೊಂಡೇ ಬರ್ತೀನಿ. ವಾಪಸ್ ಬರುವಾಗ ಕೂಡ ಹಾಗೆ ಮಾಡಿ. ಹಾಗೆ ಅಮ್ಮ ಎಂದು ಹೇಳುತ್ತಾ ಇರುವಾಗ ಕಾರು ಗುಡಿಗೆ ಸ್ವಲ್ಪ ದೂರದಲ್ಲಿರುವ ಒಂದು ಮರದ ಕೆಳಗೆ ನಿಲ್ಲುತ್ತದೆ. ಅನಾಮಿಕ ಅಲ್ಲಿ ಇಳಿತಾಳೆ. ಸ್ವಲ್ಪ ಸಮಯದ ನಂತರ ಕಾರು ಗುಡಿ ಹತ್ರ ಬಂದು ನಿಲ್ಲುತ್ತೆ. ಅವರ ಜೊತೆ ಸೇರಿ ಅನಾಮಿಕ ದೇವತೆಗೆ ನಮಸ್ಕರಿಸುತ್ತಾಳೆ. ಪೂಜಾರಿ ಆರತಿ ಕೊಡುತ್ತಾ ಅನಾಮಿಕಳನ್ನು ನೋಡಿ, ಯಾಕೆ ತಾಯಿ ಈ ವೇಷ? ಗುಡಿಗೆ ಬಂದ ಪ್ರತಿಯೊಬ್ಬರು ಗುಡಿ ಮುಂದೆ ಬೇಡ್ಕೋತಾ ಇರೋರಿಗೆ ದಾನ ಮಾಡಬೇಕು ಅಂತ ನಿಬಂಧನೆ ಏನೂ ಇಲ್ವಲ್ಲ ಎಂದು ಪೂಜಾರಿ ಹೇಳ್ತಾ ಇದ್ರೆ ಪ್ರಸಾದ್ ಅಯೋಮಯದಿಂದ ನೋಡ್ತಾ, ನೀವೇನಂತ ಇದ್ದೀರಿ ಪೂಜಾರಿ ಅವರೇ? ಅಯ್ಯ ಪ್ರಸಾದ್ ಅವರೇ, ನಿಮ್ಮ ಜಿಪಣಿ ಸೊಸೆ ಯಾವಾಗ ಗುಡಿಗೆ ಬಂದ್ರು ಇಲ್ಲಿ ನೋಡಿ ಈ ಅವತಾರದಲ್ಲಿಯೇ ಬರ್ತಾಳೆ. ಆರತಿ ತಗೋತಾಳೆ, ಗುಡಿಯ ಮುಂದೆ ಬೇಡ್ಕೊಳ್ಳೋರ ಹತ್ರ ಹೋಗ್ತಾಳೆ. ಅಲ್ಲಿ ಅವರು ದಾನ ಮಾಡಿ ಅಂತ ಕೇಳ್ತಾರೆ. ಆಗ ಅನಾಮಿಕ ಅವ್ರ ಹತ್ರ, ಈಗ ನಾನು ಏನು ಹೇಳಲ್ಲ ಬಿಡಿ ಎಂದು ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದನಿಗೆ ಇನ್ನು ಗಾಬರಿ ಹೆಚ್ಚಾಗುತ್ತದೆ. ಏನು ಮಾತನಾಡದೆ ಎಲ್ಲರ ಜೊತೆ ಸೇರಿ ಗುಡಿಯ ಹೊರಗಿರುವ ಕಾರಿನ ಹತ್ರ ಬರ್ತಾನೆ. ಅವನ ಜೊತೆ ಅವನ ಹೆಂಡತಿ ಶಾರದ, ಮಗ ರಮೇಶ್ ಮಾತ್ರ ಇರ್ತಾನೆ. ಸೊಸೆ ಮಾತ್ರ ಇಲ್ಲ. ಗುಡಿಯ ಮುಂದೆ ನೋಡ್ತಾನೆ. ಬೇಡಿಕೊಳ್ಳುವರ ಜೊತೆ ದುಃಖದಿಂದ ಅನಾಮಿಕ ಹೀಗಂತಾಳೆ,
ಇಲ್ಲಿ ನೋಡಿ, ನಾನು ನಿಮಗೆ ಯಾವ ದಾನನು ಮಾಡಲಾರೆ. ನಿಮಗಿಂತ ನನ್ನದು ಮತ್ತೊಂದು ದರಿದ್ರವಾದ ಬದುಕು. ನಮ್ಮ ಮಾವನಿಗೆ ಪಾರ್ಶ್ವವಾಯು ಬಡಿದು ಕೈಕಾಲು ಬಿದ್ದು ಹೋಗಿದೆ. ಇನ್ನು ನಮ್ಮ ಮತ್ತೆ ದೊಡ್ಡ ಗಯ್ಯಾಳಿ ತಿಂಡಿ ಪೋತಿ, ಯಾವಾಗ ನೋಡಿದ್ರು ತಿನ್ನೋದಕ್ಕೆ ಏನಾದ್ರೂ ತಗೊಂಬಾರೆ ಅಂತ ನನ್ನನ್ನ ಹೊಡಿತಾಳೆ. ಯಾವಾಗ್ಲೂ ಹೀಗೆ ಇರು ಅಂತ ಹೇಳ್ತಾಳೆ ಎನ್ನುತ್ತಾ ತಾನು ಹೇಳಬೇಕು ಎಂದುಕೊಂಡ ಕಥೆಯೆಲ್ಲ ಹೇಳುತ್ತಾಳೆ. ಅದನ್ನೆಲ್ಲ ನೋಡಿದ ಮೇಲೆ ಪ್ರಸಾದ್ ಶಾಖಾಗುತ್ತಾನೆ. ಶಾರದ ರಮೇಶರು ನಗುತ್ತಾರೆ. ಅನಾಮಿಕ ಹೇಳಿದ ಕತೆ ಕೇಳಿ ಅಲ್ಲಿ ಬೇಡಿಕೊಳ್ಳುವವರೆಲ್ಲ ಅವರ ಹತ್ತಿರ ಇರುವ ಚಿಲ್ಲರೆ ಎಲ್ಲವನ್ನು ಅನಾಮಿಕಳಿಗೆ ಕೊಡ್ತಾರೆ. ಇನ್ನು ಅನಾಮಿಕ ದುಡ್ಡನ್ನು ತೆಗೆದುಕೊಂಡು ಇಳಿದ ಮರದ ಹತ್ರಕ್ಕೆ ಬರ್ತಾಳೆ. ರಮೇಶ್ ಅವ್ರ ಕಾರಲ್ಲಿ ಮರದ ಹತ್ರಕ್ಕೆ ಬರ್ತಾರೆ. ಅನಾಮಿಕ ಕಾರ್ ಹತ್ತುತ್ತಾಳೆ. ಇದು ನಮ್ಮ ಜಪಿನಿ ಸೊಸೆ ಅನಾಮಿಕಳ ಅವತಾರದ ಹಿಂದೆ ಇರುವ ಅಸಲು ಕತೆ. 5 ರೂಪಾಯಿ ಇದ್ರೆ 10 ರೂಪಾಯಿ ದಾನ ಮಾಡಿದ್ರೆ ಸರಿ ಹೋಗುತ್ತೆ. ಆದ್ರೆ ನಮ್ಮ ಸೊಸೆ ಬುದ್ಧಿವಂತಿಕೆ ಅಂತ ಆಲೋಚನೆ ಮಾಡಿ ಹೀಗೆ ಮಾಡ್ತಾಳೆ ಎಂದು ಹೇಳುತ್ತಾಳೆ. ಪ್ರಸಾದ್ ಏನು ಮಾತನಾಡದೆ ಮೌನವಾಗಿ ಕೂತ್ಕೋತಾನೆ. ಕಾರು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಜಿಪಿಣಿ ಅನಾಮಿಕಳಿಗೆ 1/2 ಡಜನ್ ಮಕ್ಕಳು ಅನ್ನುವ ವಾರ್ತೆ ತಿಳಿದ ಊರಿನವರು ಶಾರದಾ ಅವರ ಮನೆ ಹತ್ರ ಲೈನ್ ಕಟ್ತಾರೆ. 1/2 ಡಜನ್ ಮಕ್ಕಳ ಜೊತೆ ಜಿಪಿಣಿ ಅನಾಮಿಕಳ ಮುಖ ಹೇಗಿರುತ್ತೋ ನೋಡಬೇಕು ಎಂದು ಕಮಲಾ ಪಾರ್ವತಿ ತಾನು ಮುಂದು ನಾನು ಮುಂದು ಎನ್ನುತ್ತಾ ಗಲಾಟೆ ಮಾಡ್ತಾ ಇರ್ತಾರೆ. ಮನೆಯೊಳಗೆ ಸೋಫಾದಲ್ಲಿ ಕೂತ್ಕೊಂಡ ಅತ್ತೆಯವರು ಸಹನೆಯಿಂದ ತನ್ನ ಗಂಡ ಪ್ರಸಾದನ ಹತ್ತಿರ ಹೊರಗೆ ನಡ್ತಾ ಇರುವ ಗಲಾಟೆ ಮಾತುಗಳು ನಿಮ್ಗೆ ಕೇಳಿಸ್ತಾ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಪ್ರಸಾದ್ ಸಂಭ್ರಮ ಪಡುತ್ತಾ, ಓ ಬ್ರಹ್ಮಾಂಡವಾಗಿ ಕೇಳಿಸ್ತಾ ಇದೆ ಶಾರದಾ, ಅವರೆಲ್ಲ ನಮ್ಮ ಮನೆಗೆ ಬಂದ 1/2 ಡಜನ್ ಮಕ್ಕಳನ್ನು ನೋಡೋದಕ್ಕೆ ಬಂದವರೇ ಅಲ್ವಾ ಎಂದು ಹೇಳುತ್ತಾನೆ. ಶಾರದ ಕೋಪದಿಂದ ನೋಡುತ್ತಾ, ಯಾಕೆ ಅಷ್ಟೆಲ್ಲ ಸಂಭ್ರಮವಾಗಿದ್ದೀರಾ? ನಮ್ಮ ಜಿಪ್ನಿ ಸೊಸೆ ಏನು ಗೋಲ್ಡ್ ಮೆಡಲ್ ಸಾಧಿಸ್ಲಿಲ್ಲ, 1/2 ಡಜನ್ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ, ಅವರನ್ನ ಹೇಗೆ ನೋಡ್ಕೋತಾಳೋ ಹೇಗೆ ಸಾಕ್ತಾಳೋ ನೋಡು ಶಾರದ. ಎಲ್ಲದಕ್ಕೂ ಆ ಮೇಲಿನವನು ಪರಮಶಿವನೇ ಇದ್ದಾನೆ. ಸರಿ ಸರಿ, ನಿಮ್ಮ ಸಂತೋಷನ ನಾನೇನಕ್ಕೆ ಇಲ್ಲ ಅಂತೀನಿ ಹೊರತು, ಮೊದಲು ಹೊರಗೆ ಹೋಗಿ ಆ ಗಲಾಟೆ ತೊಂದರೆ ಇಲ್ಲದ ಹಾಗೆ ನೋಡಿ. ಹಾಗೆ ಶಾರದ, ಅವರನ್ನು ನಮ್ಮ ಮನೆ ಮುಂದಿನಿಂದ ಚಿಟಿಕೆಯಲ್ಲಿ ಕಳಿಸುವ ಸೂಪರ್ ಡೂಪರ್ ಐಡಿಯಾ ಇದೆಯಲ್ಲ, ನಾನು ಈಗ ಹೋಗಿ ಆ ಐಡಿಯನ್ನ ಬಿಡ್ತೀನಿ. ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ, ಮತ್ತೆ ಬಾ ಅಂದ್ರೂ ಬರಲ್ಲ. ಅದೇನೋ ಮಾಡಿ ಪುಣ್ಯ ಕಟ್ಕೊಳ್ಳಿ, ಹೋಗಿ, ಈ ಗಲಾಟೆ ಸಹಿಸಲಾರದೆ ಹೋಗ್ತಾ ಇದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊರಗೆ ಬರುತ್ತಾನೆ. ಲೈನ್ನಲ್ಲಿ ಇದ್ದವರನ್ನು ಗಲಾಟೆ ಮಾಡ್ತಾ ಇರುವ ಕಮಲಾ ಪಾರ್ವತಿಯವರನ್ನು ನೋಡುತ್ತಾನೆ. ಎಲ್ಲರೂ ಕೇಳಿ, ನಮ್ಮ ಜಿಪಿಣಿ ಸೊಸೆ ಅನಾಮಿಕಳಿಗೆ ಹುಟ್ಟಿದ ಮಕ್ಕಳನ್ನು ನೋಡೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ನಿಮಗೊಂದು ಶುಭವಾರ್ತೆ ಎಂದು ಪ್ರಸಾದ್ ಹೇಳುತ್ತಲೇ ಎಲ್ಲರೂ ಸೈಲೆಂಟ್ ಆಗುತ್ತಾರೆ. ನಮ್ಮ ಜಿಪಿಣಿ ಸೊಸೆ ಅನಾಮಿಕಳಿಗೆ ಹುಟ್ಟಿದ 1/2 ಡಜನ್ ಮಕ್ಕಳನ್ನು ನೋಡಬೇಕು ಅಂದ್ರೆ 100 ರೂಪಾಯಿ ಟಿಕೆಟ್ ಇಡ್ತಾ ಇದ್ದೀನಿ, ಟಿಕೆಟ್ ತಗೊಂಡು ಹೋಗಿ, ದಿನವೂ 5ವರೆಗೆ ನೋಡುವ ಅವಕಾಶ ಕೊಡ್ತೀನಿ, ಏನಂತೀರಾ ಎಂದು ಪ್ರಸಾದ್ ಹೇಳುತ್ತಲೇ ಊರಿನವರು ಮನೆಯಿಂದ ಓಟ ಕೀಳುತ್ತಾರೆ. ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ. ನಂತರ ಮನೆಯೊಳಗೆ ಬರ್ತಾನೆ, ಶಾರದಳಿಗೆ ಹೊರಗೆ ನಡೆದಿದ್ದೆಲ್ಲ ಹೇಳ್ತಾನೆ. ಶಾರದ ಕೂಡ ನಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದ ರಮೇಶ್ ಬೆಡ್ರೂಮ್ ಅಲ್ಲಿ ಅಳತಾ ಇರುವ 1/2 ಡಜನ್ ಮಕ್ಕಳ ಜೊತೆ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಅನಾಮಿಕ ಮಕ್ಕಳನ್ನು ನೋಡ್ತಾ ಆಲೋಚನೆ ಮಾಡ್ತಾ ಇರ್ತಾಳೆ. ಸೊಸೆ, ಮಕ್ಕಳು ಯಾಕೆ ಹೇಳ್ತಾ ಇದ್ದಾರೆ? ಒಬ್ಬೊಬ್ಬರಿಗೆ 5 ಹನಿ ಹಾಲನ್ನು ಹಾಕಿದ್ದೀನಿ ಅತ್ತೆ. ನಿನ್ನ ಜಿಪುಣತನದಿಂದ ಸಾಧುಗಳ ಹತ್ರ ಜಗಳ ಮಾಡ್ಕೊಂಡೆ, 1/2 ಡಜನ್ ಮಕ್ಕಳಿಗೆ ತಾಯಿಯಾಗುವ ಶಾಪಕ್ಕೆ ಗುರಿಯಾದೆ, ತಾಯಿಯೂ ಆಗಿದ್ಯಾ. ಈಗ ಹಾಲಿನ ಹತ್ರ ಕೂಡ ನಿನ್ನ ಜಿಪುಣತನ ತೋರಿಸ್ತಾ ಇದೆಯಲ್ಲ, ಇದು ಸರಿಯಾದ ಪದ್ಧತಿ ಅಲ್ಲ. ನೀವೇನ್ ಹೇಳಿದ್ರು, ನನ್ನ ನರದಲ್ಲಿ ಹರಿತಾ ಇರುವ ಜಿಪುಣತನದ ಮಹಾಮಾರಿ ನನ್ನಿಂದ ದೂರವಾಗಲ್ಲ, ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅತ್ತೆ. ನನ್ ಭಯ ಕೂಡ ಅದ ಸೊಸೆ, ಜಿಪುಣತನದಿಂದ 1/2 ಡಜನ್ ಮಕ್ಕಳನ್ನು ಹೇಗೆ ನೋಡ್ಕೋತೀಯೋ ಏನೋ ಅಂತ. ಡಬ್ಬ ಹಾಲು ಎಲ್ಲರಿಗೂ ಹೊಟ್ಟೆ ತುಂಬಾ ಹಾಕು, ಅಷ್ಟಕ್ಕೆ ಸರಿ ಹೋಗುವ ದುಡ್ಡು ನಾನ್ ಕೊಡ್ತೀನಿ. ನೀವು ಅಷ್ಟು ಮಾತು ಹೇಳಿದ ಮೇಲೆ ನಾನೇನಕ್ಕೆ ಸುಮ್ಮನೆ ಇರ್ತೇನೆ ಅತ್ತೆ? ನಾನು ಖರ್ಚು ಮಾಡಿದ್ರೆ ಹೇಗಿರುತ್ತೋ ತೋರಿಸ್ತೀನಿ. ನಾನು ಮಾತು ಕೊಡದೆ ಹೋದ್ರೆ ಏನ್ ಮಾಡ್ತೀಯ ಸೊಸೆ? 1 ಕಪ್ ಹಾಲಿನ ಪುಡಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಕುಡಿಸ್ತಾ ಇದ್ದೆ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೋಪದಿಂದ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ. ಏನ್ ಬಾಯಿ ಅದು, ನಿಜಕ್ಕೂ ತಾಯಿಯಾಗಿ ನೀನ್ ಮಾತಾಡ್ತಾ ಇದೀಯ? ಒಬ್ಬ ತಾಯಿ ತಾನು ತಿಂದೇ ಇದ್ರು ತಿನ್ನದೇ ಇದ್ರು ಮಕ್ಕಳಿಗಾಗಿ ಎತ್ತಿಡ್ತಾಳೆ, ಹಸುವೆ ಅನ್ನುತ್ತಲೇ ಸಂತೋಷದಿಂದ ಕೊಡ್ತಾಳೆ. ಆಗ ತಾಯಿಯ ಮನಸ್ಸು ಎಷ್ಟು ಸಂತೋಷ ಪಡುತ್ತೋ ಗೊತ್ತಾ? ಅಯ್ಯೋ ಅಮ್ಮ, ಅನಾಮಿಕಳಿಗೆ ಅಮ್ಮತನದ ಬಗ್ಗೆ ಅಮ್ಮನ ಪ್ರೇಮದ ಬಗ್ಗೆ ಏನ್ ಗೊತ್ತು ಹೇಳು, ಜಿಪುಣತನದ ಮಾತ್ರ ಹೇಳು ಅಂದ್ರೆ ಚೆನ್ನಾಗಿ ಹೇಳ್ತಾಳೆ. ಇನ್ನಾದ್ರೂ ನಿನ್ನ ಜಿಪುಣತನನ ಬಿಟ್ಬಿಡು, 1/2 ಡಜನ್ ಮಕ್ಕಳನ್ನ ಪ್ರೇಮದಿಂದ ನೋಡ್ಕೋ, ತಾಯಿ ಪ್ರೇಮ ಮಕ್ಕಳಿಗೆ ಹಂಚೆ. ಸರಿ ಅತ್ತೆ,
ಎಂದು ಹೇಳಿ ಆ ದಿನದಿಂದ ಅನಾಮಿಕ ತನ್ನ ಜಿಪುಣತನವನ್ನು ಬಿಟ್ಟು ಮಕ್ಕಳಿಗೆ ಸರಿಹೊಂದುವ ಹಾಲನ್ನು ತಂದು ಹೊಟ್ಟೆ ತುಂಬ ಕುಡಿಸುತ್ತಾಳೆ. ಎಲ್ಲರನ್ನು ಆಡಿಸುತ್ತಾ ಇರ್ತಾಳೆ. ರಾತ್ರಿ ಹಗಲು ಮಕ್ಕಳ ಜೊತೆನೆ ಕಳೀತಾ ಇರ್ತಾಳೆ ಅನಾಮಿಕ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಮಂಡಲ ಅಧಿಕಾರಿಯ ಕಾರ್ಯಾಲಯ. ವೀಲ್ಚೇರ್ ಅಲ್ಲಿ ಕೂತ್ಕೊಂಡ ಮಾವಯ್ಯ ಪ್ರಸಾದ್ ನನ್ನು ಕರೆದುಕೊಂಡು ಮಂಡಲ ಅಧಿಕಾರಿ ಹತ್ರಕ್ಕೆ ಅತ್ತೆ ಶಾರದಳ ಜೊತೆ ಸೇರಿ ಬಡಾ ಸೊಸೆ ಅನಾಮಿಕ ಮಂಡಲ ಆಫೀಸ್ಗೆ ಬರುತ್ತಾಳೆ. ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಾ ಇರುವ ಶೇಖರ್ ಅವರನ್ನು ನೋಡಿ ಅಯಿಷ್ಟದಿಂದ ಮುಖವಿಡುತ್ತಾನೆ. ಈ ದಿನ ಕೂಡ ಬಂದ್ರ ಏನಮ್ಮ ಅನಾಮಿಕ, ಎಷ್ಟು ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ವಾ? ಸಾರ್ ಯಾರನ್ನು ನೋಡೋದಕ್ಕೂ ಒಪ್ಕೋತಾ ಇಲ್ಲ. ಪೆಂಡಿಂಗ್ ಫೈಲ್ಸ್ ಬಹಳ ಇದೆ ಅಂತ ಅದನ್ನ ನೋಡೋದ್ರಲ್ಲಿ ಬಿಸಿ ಆಗಿದ್ದೀನಿ ಅಂತ ಅಂತಾ ಇದ್ದಾರೆ. ಈ ದಿನ ಕೂಡ ಸಾಯಂಕಾಲದವರೆಗೂ ಕೂತ್ಕೊಂಡು ಹೋಗ್ಲೇಬೇಕು. ನಮ್ ಬಗ್ಗೆ ತಿಳಿದ ನೀನೇ ಹಾಗೆ ಮಾತಾಡಿದ್ರೆ ಹೇಗೆ ಹೇಳು ಶೇಖರ್? ನನಗೆ ತಿಳಿದಿದೆ ಆದ್ರಿಂದ ಅಲ್ವಾ ಅನಾಮಿಕ ನಿನಗೆ ಒಂದು ಅಮೌಂಟ್ ಹೇಳಿದ್ದು. ಮೊದಲು ನೀವು ಅದನ್ನ ಸಿದ್ಧ ಮಾಡ್ಕೊಳ್ಳಿ, ಆಗ ನಾನು ಯಾವುದೋ ಒಂದು ತರದಿಂದ ಸಾರ್ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ನಿಮಗೆ ಭೇಟಿ ಮಾಡಿಸ್ತೀನಿ. ಆಗ ವಿಕಲಾಂಗರಾದ ಪ್ರಸಾದ್ ಮಾವಯ್ಯಂಗೆ ಬೇಕಾದ ಪೆನ್ಷನ್ ಬಗ್ಗೆ ಅವರಿಗೆ ನೀವು ಹೇಳಬಹುದು. ಅವರು ಕರುಣೆ ಇಟ್ಟು ಪೆನ್ಷನ್ ಅಪ್ರೂವಲ್ ಮಾಡಬಹುದು. ಶೇಖರ್, ನೀನು ಕೇಳಿದ ಅಮೌಂಟ್ 100 ರೂಪಾಯಿ ಅಲ್ಲ. ಹಾಗೆ ತಕ್ಷಣ ತೆಗೆದುಕೊಡೋದಕ್ಕೆ ಅಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡು ಹೊಂದಿಸ್ಕೋಬೇಕು ಅಂದ್ರೆ ನಾವೆಷ್ಟು ಕಟ್ಟಬೇಕೋ ನಿನ್ಗೆ ಗೊತ್ತಿಲ್ವಾ ಶೇಖರ್? ನಾನು ಎಷ್ಟು ಹೇಳಿದ್ರು ನೀವು ಅರ್ಥ ಮಾಡ್ಕೋತಾ ಇಲ್ಲ. ಇನ್ನು ನಿಮ್ಮನ್ನ ಯಾರು ಬದಲಾಯಿಸಲಾರರು. ನೀವು ಯಾವತ್ತು ಮಂಡಲ ಆಫೀಸರ್ನ ನೋಡೋದಕ್ಕಾಗಲ್ಲ, ಪೆನ್ಷನ್ ತಗೊಳಕಾಗಲ್ಲ. ಇನ್ನು ನಿಮ್ ಕರ್ಮ ಹಾಗಂದ್ರೆ ಹೇಗೆ ಶೇಖರ್ ಬಾಬು? ತಿಳಿದವರೇ ಅಲ್ವಾ, ನೀನೇನಯ್ಯ ಏನೋ ಒಂದು ಸಹಾಯ ಮಾಡ್ಬೇಕು. ಶಾರದಾ ಅತ್ತೆ, ನಾನೊಂದು ಮಾತು ಕೇಳ? ಕೇಳು ಶೇಖರ್, ನಾನು ಇಲ್ಲ ಅಂತೀನ. ಈ ಚಳಿಗಾಲದಲ್ಲಿ ನಿಮ್ಮ ಬಡಾ ಸೊಸೆ ಅನಾಮಿಕ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾಳಲ್ಲ, ನೀನೇ ಅಲ್ಲ ಶೇಖರ್? ನಮ್ಮ ನೆಂಟರು ಬಂಧುಗಳು ತಿಳಿದವರು ಹೀಗೆ ಬಹಳ ಜನ ಈ ಬಡಾ ಸೊಸೆ ಅನಾಮಿಕ ಚಿಲ್ಲಿ ಚಿಕನ್ ಮಾರ್ತಾ ಇದ್ದಾಳೆ ಅಂತ, ಬಹಳ ಸಂಪಾದಿಸ್ತಾ ಇದ್ದಾಳೆ ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಆದ್ರೆ ಇಷ್ಟು ಮರಕ್ಕೆ ಅಷ್ಟೇ ಗಾಳಿ ಇರುತ್ತೆ ಅಂತ ಎಲ್ಲರೂ ಮರ್ತು ಹೋಗ್ತಾ ಇದ್ದೀರಾ. ಇದೆಲ್ಲ ನನಗೇನು ಕತೆ? ನೀನು ತಿಳಿದವಳು ಅಂತ ಕಡಿಮೆ ದುಡ್ಡೇ ಹೇಳ್ದೆ, ಅದು ಸಿದ್ಧ ಮಾಡ್ಕೊಂಡು ಬನ್ನಿ. ಪ್ರಸಾದ್ ಮಾವಯ್ಯಂಗೆ ಸತ್ತು ಹೋಗುವವರೆಗೂ ಪೆನ್ಷನ್ ಬರೋ ಹಾಗೆ ನಾನ್ ನೋಡ್ಕೋತೀನಿ, ಇನ್ ಮೇಲೆ ನಿಮ್ಮಿಷ್ಟ ಎಂದು ಶೇಖರ್ ಹೊರಟು ಹೋಗುತ್ತಾನೆ. ವೀಲ್ ಚೇರ್ ಅಲ್ಲಿ ಕೂತ್ಕೊಂಡ ಪ್ರಸಾದ್ ದೀನದಿಂದ ಸೊಸೆ ಕಡೆ ನೋಡುತ್ತಾ, ಅಮ್ಮ ಸೊಸೆ, ಆ ಶೇಖರ್ ಕೇಳಿದ ದುಡ್ಡನ್ನ ಯಾವುದೋ ಒಂದು ತರದಿಂದ ಹೊಂದಿಸುತ್ತಾಯೇ. ಏನಯ್ಯ ಅಷ್ಟು ದೊಡ್ಡ ಮೊತ್ತದಲ್ಲಿ ದುಡ್ಡು ಹೊಂದಿಸ್ಬೇಕು ಅಂದ್ರೆ ಮಾಮೂಲು ವಿಷಯವಲ್ಲ. ಈಗಾಗ್ಲೇ ನಮ್ ಸೊಸೆ ನಮಗಾಗಿ ಮಕ್ಕಳಿಗಾಗಿ ಚಳಿಗೆ ನಡುಗುತ್ತಾ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾಳೆ. ಹಾಗೆ ಬಂದ ದುಡ್ಡಿನಿಂದಲೇ ನಮಗೆ ಮಕ್ಕಳಿಗೆ 2 ಹೊತ್ತು ಹೊಟ್ಟೆ ತುಂಬಾ ಅನ್ನ ಹಾಕ್ತಾ ಇದ್ದಾಳೆ. ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾಳೆ. ಅತ್ತೆ, ನಮ್ ಕಷ್ಟದ ಬಗ್ಗೆ ಮಾವಯ್ಯಂಗೆ ಹೇಳಿ ಮಾವಯ್ಯಂಗೆ ಏನಕ್ಕೆ ಇನ್ನೂ ದುಃಖ ಕೊಡ್ತೀರ ಹೇಳಿ? ಮಾವಯ್ಯ, ನೀವ್ ಹೇಳಿದ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಹೊಂದಿಸಿ ಶೇಖರ್ ಕೇಳಿದ ದುಡ್ಡನ್ನ ಅವನಿಗೆ ಕೊಡ್ತೀನಿ, ನಿಮ್ಗೆ ಪೆನ್ಷನ್ ಬರೋ ಹಾಗೆ ಮಾಡ್ತೀನಿ. ಇನ್ನು ಮನೆಗೆ ಹೋಗೋಣ ಬಾ ಸೊಸೆ. ಈಗೀಗ್ಲೇ ಬೇಡ ಮಾವಯ್ಯ, ಇನ್ನು ಸ್ವಲ್ಪ ಹೊತ್ತು ನೋಡೋಣ. ಈಗ್ಲೇ ಮಂಡಲ ಆಫೀಸರು ಹೊರಗೆ ಬರಬಹುದು, ನಮ್ಮನ್ನ ಭೇಟಿಯಾಗುವ ಅವಕಾಶವಿರಬಹುದಲ್ಲ. ಅಂತಹ ಆಸೆ ಇಟ್ಕೊಂಡೆ ದಿನವೂ ನೋಡ್ತಾ ಇದ್ದೀನಲ್ಲ ಸೊಸೆ. ಆದ್ರೆ ನಮ್ಮ ಆಸೆ ನಿರಾಸೆ ಆಗ್ತಾ ಇದೆ. ಅದು ಅಲ್ಲದೆ ಶೇಖರ್ ಹೇಳಿದ ಹಾಗೆ ಮಾಡಿದ್ರೇನೆ ನಮ್ ಕೆಲ್ಸ ಆಗುತ್ತೆ ಅನ್ನೋ ಹಾಗಿದೆ. ಸರಿ ಅತ್ತೆ, ಇನ್ನು ಮನೆಗೆ ಹೋಗೋಣ ಬನ್ನಿ. ಸಾಯಂಕಾಲದವರೆಗೂ ಚಿಕನ್ ತಗೊಂಡ್ಬಂದು ಚಿಲ್ಲಿ ಚಿಕನ್ ತಯಾರು ಮಾಡ್ಬೇಕಲ್ಲ. ಕನಿಷ್ಠ ಬೇಗನೆ ಹೋದ್ರೆ 2-3 ರೂಪೀಸ್ ಹೆಚ್ಚಾಗಿ ಮಾರಾಟವಾಗುವ ಅವಕಾಶವಿದೆಯಲ್ಲ ಎಂದು ಹೇಳಿ ಪ್ರಸಾದ್ ನನ್ನು ಕರೆದುಕೊಂಡು ಶಾರದಳನ್ನು ಕರೆದುಕೊಂಡು ಮನೆಗೆ ಹೊರಡುತ್ತಾಳೆ. ವೀಲ್ ಚೇರ್ ಅನ್ನ ತಳ್ಳುತ್ತಾ ಅನಾಮಿಕ ನಡೆಯುತ್ತಾ ಇದ್ದಾರೆ. ಅವಳ ಹಿಂದೆ ಶಾರದಾ ನಡೆಯುತ್ತಾ ಇರ್ತಾಳೆ. ಆಟದಲ್ಲಿ ಹೋಗೋಣ ಸೊಸೆ ಅಂತ ಹೇಳಿದೆ, ಕೇಳಿದ್ಯಾ? ಈಗ ನೋಡು, ಈಗ 2 ಕಿಲೋಮೀಟರ್ ನಡಿಬೇಕೀಗ. ನಡಿಗೆ ಆರೋಗ್ಯಕ್ಕೆ ಒಳ್ಳೇದೇ ಶಾರದಾ. ಏನೂ ಆಗಲ್ಲ ಬಿಡು, ನಡಿ. ಕಾಲ್ ನೋವು ಏನಾದ್ರೂ ಇದ್ರೆ ಹೋಗುತ್ತೆ ಬಿಡು. ನನಗೆ ಹೇಳೋ ಬದಲು ತಾವು ಮಾಡಬಹುದಲ್ಲ. ನನಗೂ ಸೊಸೆಗೂ ಈ ಕಷ್ಟ ತಪ್ತಾ ಇತ್ತು. ಸೊಸೆ ಮಾರ್ತಾ ಇರುವ ಚಿಲ್ಲಿ ಚಿಕನ್ ನಿಂದ ಬರ್ತಾ ಇರೋ ದುಡ್ಡಿನಿಂದ ಇದ್ದುದ್ರಲ್ಲೇ ಸಂತೋಷವಾಗಿರ್ತೀವಿ. ಅಯ್ಯೋ ಶಾರದಾ, ನನಗೂ ಕಾಲು ಸರಿಯಾಗಿದ್ದಿದ್ರೆ ನಿಮ್ಮನ್ ಹೀಗೆ ನಾನೇಕೆ ಕಷ್ಟ ಕೊಡ್ತೀನಿ ಹೇಳು? ಕಾಲು ಇಲ್ದನೆ ಅಲ್ವಾ ವಿಕಲಾಂಗರ ಪೆನ್ಷನ್ಗಾಗಿ ತಿರುಗ್ತಾ ಇದ್ದೀನಿ ಎಂದು ಶಾರದಾ ಪ್ರಸಾದ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಮಾತನ್ನು ಕೇಳಿದ ಅನಾಮಿಕ, ಅತ್ತೆ ಮಾವಯ್ಯ, ಏನಿದು ರೋಡ್ ಮೇಲೆ? ಬದುಕಂದ್ರೆ ಯಾವತ್ತಿಗೂ ಸಂತೋಷವಾಗಿರೋದೇ ಅಲ್ಲ, ಯಾವತ್ತಿಗೂ ಕಣ್ಣೀರೇ ಅಲ್ಲ, ಸುಖ ದುಃಖಗಳ ಸಂಗಮ. ಯಾವಾಗ ಏನ್ ಬೇಕೋ ಅದೇ ಬರುತ್ತೆ. ನೀವು ಮಾತನಾಡದೆ ನಡೀರಿ, ನಾನೀಗ ಆಟೋದಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಎಂದೆ. ಅಷ್ಟೇ ಅಲ್ವಾ ಸೊಸೆ? ಏದೋ ಒಂದು ಬಿಡಿಯತ್ತೆ, ಮಾತಿಗೆ ಮಾತು ಬೆಳೆದು ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದು ಬಿಟ್ಟು ಇನ್ನೇನು ಇಲ್ವಲ್ಲ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಏನೋ ಮಾತನಾಡದೆ ನಡೀತಾ ಇರ್ತಾಳೆ.
ವೀಲ್ ಚೇರ್ ಅಲ್ಲಿ ಪ್ರಸಾದ್ ಮೌನವಾಗಿ ಕೂತಿರ್ತಾನೆ. ಅನಾಮಿಕ ಮುಂದಕ್ಕೆ ತಳ್ಳುತ್ತಾ ನಡೀತಾ ಇರ್ತಾಳೆ. ಒಂದು ಕಿರಣ ಶಾಪ ಹತ್ತಿರ ಚೀಲವನ್ನು ಹೊರತಾ ಇರುವ ಗಂಡ ರಮೇಶ್ ಕಾಣಿಸ್ತಾನೆ. ಅನಾಮಿಕ ನಿಲ್ಲುತ್ತಾಳೆ. ಏನಾಯ್ತು ಸೊಸೆ? ಮಾವಯ್ಯ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಅಕ್ಕಿ ಚೀಲವನ್ನು ಹೊರತಾ ಇರುವ ಮಗ ರಮೇಶ್ನನ್ನು ನೋಡುತ್ತಾರೆ. ರಮೇಶ್ ಕೂಡ ಅವರನ್ನು ನೋಡಿ ಅವರ ಹತ್ರಕ್ಕೆ ಬರ್ತಾನೆ. ಅಮ್ಮ, ಅಪ್ಪ, ಅನಾಮಿಕಾ, ನೀನ್ ಹೋದ ಕೆಲಸ ಎಲ್ಲಿವರೆಗೆ ಬಂತು? ನೀವು ಗುಮಾಸ್ತನಾಗಿ ಮಾಡ್ತಾ ಇದ್ದೀನಿ ಅಂತ ಅಂದಿರಲ್ರಿ, ಇದೇನು ಇಂಥ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಮಗನೇ, ನೀನು ಹಮಾಲಿ ಕೆಲಸ ಯಾಕೆ ಮಾಡ್ತಾ ಇದೀಯಾ? ಅನಾಮಿಕಾ, ಅಮ್ಮ, ಈಗ ನಿಮ್ ಹತ್ರ ಮಾತಾಡೋಷ್ಟು ಸಮಯವಿಲ್ಲ, ಕೆಲಸವಿದೆ. ರಾತ್ರಿ ಮನೆಗೆ ಬರ್ತೀನಲ್ಲ, ಮನೆ ಹತ್ರ ಮಾತಾಡ್ಕೊಳ್ಳೋಣ, ನೀವು ಮನೆಗೆ ಹೋಗಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನೋ ಮಾತನಾಡದೆ ಅನಾಮಿಕಾ ವೀಲ್ ಚೇರ್ ಅನ್ನು ಮುಂದಕ್ಕೆ ತಳ್ಳುತ್ತಾ ನಡೀತಾ ಇರ್ತಾಳೆ. ಶಾಪ್ ಹತ್ತಿರ ಚೀಲಗಳನ್ನು ಹೊತ್ತಿದ್ದಕ್ಕೆ ರಮೇಶ ದುಡ್ಡು ತಗೋತಾನೆ. ಶಾಪ್ ಅವನ ಹತ್ತಿರ, ಅಯ್ಯ ರಮಣಯ್ಯನವರೇ, ಒಂದು ಚೀಲ ಹೊರುವ ಕೆಲಸವಲ್ಲದೆ ಯಾವ ಕೆಲಸವಿದ್ರು ಹೇಳಿ, ಸಂಕೋಚವಿಲ್ಲದೆ ಎಲ್ಲ ಕೆಲಸ ಮಾಡ್ತೀನಿ, ದುಡ್ಡು ತಗೋತೀನಿ. ತಪ್ಪದೆ ರಮೇಶು, ದುಡ್ಡು ತಗೊಂಡ್ರು ಪರವಾಗಿಲ್ಲ, ಹೊರತು ನಿನ್ ಹಾಗೆ ಚೆನ್ನಾಗಿ ಕೆಲಸ ಮಾಡೋರನ್ನ ಯಾಕೆ ಬಿಡ್ತೀನಿ ಹೇಳು? ಯಾವ ಕೆಲಸವಿದ್ರು ನಿನಗೆ ತಿಳಿಸ್ತೀನಿ. ಈ ಹೊತ್ತಿಗೆ ನಮ್ಮ ಕೆಲಸ ಆಗಿ ಹೋಯ್ತು, ನೀನು ಮನೆಗೆ ಹೋಗು ಎಂದು ರಮಣಯ್ಯ ಹೇಳುತ್ತಲೇ ರಮೇಶ್ ಕೃತಜ್ಞತೆಯಿಂದ ನಮಸ್ತೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸಾಯಂಕಾಲ 5 ಗಂಟೆ ಸಮಯ ದಾಟುತ್ತದೆ. ಚಳಿ ಶುರುವಾಗುತ್ತದೆ. ಅನಾಮಿಕಾ ಅತ್ತೆ ಶಾರದಳ ಜೊತೆ ಸೇರಿ ರೋಡ್ ಮೇಲೆ ಚಿಕ್ಕದಾದ ಟೆಂಟ್ ಹಾಕಿಕೊಂಡು ಬಿಸಿ ಬಿಸಿ ಚಿಲ್ಲಿ ಚಿಕನ್ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಚಳಿಯನ್ನು ದೂರ ಮಾಡುವ ಬಿಸಿ ಬಿಸಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಬನ್ನಿ ಸ್ವಾಮಿ ಬನ್ನಿ, ರೇಟು 50 ರೂಪಾಯಿ. 5 ಪ್ಲೇಟ್ ಚಿಲ್ಲಿ ಚಿಕನ್ ತಿಂದವರಿಗೆ 6ನೇ ಪ್ಲೇಟ್ ಚಿಲ್ಲಿ ಚಿಕನ್ ಉಚಿತವಾಗಿ ಕೊಡ್ತೀನಿ. ಬನ್ನಿ ಸ್ವಾಮಿ ಬನ್ನಿ ಎಂದು ಅನಾಮಿಕಾ ಅರಚುತ್ತಾ ಇರುತ್ತಾಳೆ. ಅದನ್ನು ಕೇಳಿ ಶಾರದಾ ಗಾಬರಿ ಆಗ್ತಾಳೆ. ಏನು ಸೊಸೆ, ಇದಕ್ಕಿದ್ದ ಹಾಗೆ ಒಂದು ಸಲಕ್ಕೆ ಅಂತ ಮಾತಂದೆ? ಯಾವ ಮಾತತ್ತೆ? ಅದೇ ಸೊಸೆ, 5 ಪ್ಲೇಟ್ ಚಿಲ್ಲಿ ಚಿಕನ್ ತಿಂದವರಿಗೆ 6ನೇ ಪ್ಲೇಟ್ ಚಿಲ್ಲಿ ಚಿಕನ್ ಉಚಿತ ಅಂತ. 50 ರೂಪಾಯಿ ಗಂಗೆಯಲ್ಲಿ ಹೊಯ್ದಾಗೆ ಅಲ್ವಾ? ಅಯ್ಯೋ ಅತ್ತೆ, ನೀವು ಹೋಗು ಒಂದು ಪ್ಲೇಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ನಾನು ನಮಗೆ ಬರುವ 5 ಪ್ಲೇಟ್ ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಆದ್ರೂ 5 ಪ್ಲೇಟ್ ಚಿಲ್ಲಿ ಚಿಕನ್ ತಿಂದವರು 6ನೇ ಪ್ಲೇಟ್ ಹೇಗೆ ತಿಂತಾನೆ ಅತ್ತೆ? ತಿನ್ನಲ್ಲ. ಚಳಿಗಾಲ ಶುರುವಾದಾಗಿನಿಂದ ನಾವು ಈ ಚಿಲ್ಲಿ ಚಿಕನ್ ಮಾರ್ತಾ ಇದ್ದೀವಿ. ಯಾರಾದ್ರೂ ಬಂದು ವರಸೆಯಾಗಿ 5 ಪ್ಲೇಟ್ ಚಿಲ್ಲಿ ಚಿಕನ್ ತಿಂದಿದ್ದಾರಾ? ಇಲ್ಲ ಸೊಸೆ, ಯಾರು ತಿಂದಿಲ್ಲ. ಮತ್ತೆ ಭಯವೇನಕ್ಕೆ ಅತ್ತೆ, ಬಂದವರಿಗೆ ಸರ್ವಿಸ್ ಮಾಡೋಣ ಎಂದು ಚಿಲ್ಲಿ ಚಿಕನ್ಗಾಗಿ ಬರ್ತಾ ಇರುವವರ ಹತ್ತಿರ ದುಡ್ಡು ತೆಗೆದುಕೊಂಡು ಅವರಿಗೆ ಬೇಕಾದಷ್ಟು ಚಿಲ್ಲಿ ಚಿಕನ್ ಕೊಡ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ರಾತ್ರಿಯಾಗುತ್ತೆ. ಚಳಿ ಕೂಡ ವಿಪರೀತವಾಗಿ ಏರುತ್ತೆ. ಈ ಅತ್ತೆ ಸೊಸೆಯರು ಚಳಿಯನ್ನು ತಡೆಯಲಾರದೆ ಶಾಲುವನ್ನು ಹೊತ್ತುಕೊಂಡು ಚಿಲ್ಲಿ ಚಿಕನ್ ಮಾರ್ತಾ ಇರ್ತಾರೆ. ರಮೇಶ್ ಮನೆ ಹತ್ತಿರ ಮಕ್ಕಳು ಹರೀಶ್ ಭವ್ಯರಿಗೆ ಅನ್ನ ತಿನ್ನಿಸ್ತಾ ಇರ್ತಾನೆ. ಪ್ರಸಾದ್ ಕೂಡ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಅನ್ನ ತಿಂತಾ ಇರ್ತಾನೆ. ಅಪ್ಪ, ನಿಂಗೊಂದ್ ಸ್ವಲ್ಪ ಅನ್ನ ಹಾಕ್ಲಾ? ಬೇಡ ಮಗನೇ, ಹೊಟ್ಟೆ ತುಂಬೋಗಿದೆ. ನನಗಾಗಿಯೇ ಅಲ್ವಾ ನೀನು ಹಮಾಲಿ ಕೆಲಸ ಮಾಡ್ತಾ ಇರೋದು? ನನಗಾಗಿನೇ ಅಲ್ವಾ ಸೊಸೆ ಈ ಚಳಿನಲ್ಲಿ ಕೂಡ ತನ್ನ ಅತ್ತೆ ಜೊತೆ ಸೇರಿ ಆ ಚಿಲ್ಲಿ ಚಿಕನ್ ಮಾಡ್ತಾ ಇರೋದು? ಅಪ್ಪ, ಒಂದು ನಿನಗಾಗಿ ಅಲ್ಲ, ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬಕ್ಕಾಗಿ. ನಾವು 4ರಲ್ಲಿ ಮರ್ಯಾದೆಯಾಗಿ ಬದುಕಬೇಕಲ್ಲ ಅಪ್ಪ, ಯಾರು ನಮಗೆ ಸಹಾಯ ಮಾಡಲ್ವಲ್ಲ ಅಪ್ಪ ಎಂದು ಹೇಳುತ್ತಾ ಇರುವಾಗ ಮಕ್ಕಳು ತಮಗೆ ಊಟ ಸಾಕಾಗಿದೆ ಅಂತ ಹೇಳುತ್ತಾರೆ. ಅದರಿಂದ ಮಕ್ಕಳಿಗಾಗಿ ಮಂಚ ಸಿದ್ಧ ಮಾಡ್ತಾನೆ ರಮೇಶ್. ಹರೀಶ್ ಭವ್ಯರು ಮಂಚದಲ್ಲಿ ಮಲ್ಕುತ್ತಾರೆ. ಪ್ರಸಾದ್ ಕೂಡ ತಿನ್ನುವುದು ಪೂರ್ತಿಯಾಗುತ್ತೆ. ರಮೇಶ್ ಮಕ್ಕಳ ಮಂಚದ ಮೇಲೆ ಕೂತ್ಕೊಂಡು ತಂದೆ ಜೊತೆ ಮಾತನಾಡ್ತಾ ಇರ್ತಾನೆ. ಇಷ್ಟರಲ್ಲಿ ಸಮಯ 10 ಗಂಟೆ ದಾಟುತ್ತದೆ. ಅತ್ತೆ ಸೊಸೆಯರಿಬ್ಬರು ಚಳಿಗೆ ನಡುಗುತ್ತಲೇ ಮನೆಗೆ ಬರುತ್ತಾರೆ. ಊಟ ಮಾಡುತ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾವಯ್ಯ, ನೀವು ಹೇಳಿದ ಹಾಗೆ ದುಡ್ಡು ಹೊಂದಿಸಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ರಮೇಶರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಒಂದು ದಿನದಲ್ಲಿ ಏನಾ? ಹೇಗೆ ಸೊಸೆ? ನಾನು ಮಾಡ್ತಾ ಇರುವ ಚಿಲ್ಲಿ ಚಿಕನ್ ವ್ಯಾಪಾರ ಹಿಡಿಸಿ ಒಬ್ಬ ದೊಡ್ಡವರು ನಿಮ್ಗೆ ಬೇಕಾದ ದುಡ್ಡು ನಾನು ಕೊಡ್ತೀನಿ, ನೀನು ಇಲ್ಲಿ ಚಿಲ್ಲಿ ಚಿಕನ್ ಮಾರ್ಬೇಡ, ನನಗೆ ರೆಸ್ಟೋರೆಂಟ್ ಇದೆ ಅಲ್ಲಿ ಕೆಲಸ ಮಾಡ್ಕೋ, ತಿಂಗಳು ತಿಂಗಳು ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಮಾವಯ್ಯ. ನನ್ನ ಪೆನ್ಷನ್ ದುಡ್ಡಿಗಾಗಿ ಹಾಗೆ ಮಾಡ್ಬೇಡ ಸೊಸೆ. ಪೆನ್ಷನ್ ಯಾವಾಗ ತಗೋಬೇಕು ಅಂತ ಹಣೆಲೆ ಬರ್ದಿದ್ರೆ ಖಂಡಿತವಾಗಿ ಆಗ್ಲೇ ಬರುತ್ತೆ. ಅಷ್ಟೇ ಹೊರತು ನೀನು ಮಾತ್ರ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬೇಡಮ್ಮ, ಹೀಗೆ ಚಿಲ್ಲಿ ಚಿಕನ್ ಮಾರು ಸೊಸೆ. ಹೌದು ಅನಾಮಿಕಾ, ನಿಮ್ಮ ಮಾವಯ್ಯ ಹೇಳಿದ ಹಾಗೆ ಮಾಡು. ಕೈಗೆ ಬಂದ ಅವಕಾಶ ಯಾಕೆ ಬಿಡೋದು ಹೇಳಿ ಎಂದು ಅನಾಮಿಕಾ ಎಷ್ಟು ಹೇಳಿದರೂ ಶಾರದಾ ರಮೇಶ್ ಪ್ರಸಾದರು ಮಾತ್ರ ಕೇಳಿಸಿಕೊಳ್ಳುವುದಿಲ್ಲ. ಆದ್ರಿಂದ ಅನಾಮಿಕಾ ತನ್ನ ಅತ್ತೆ ಶಾರದಳ ಜೊತೆ ಸೇರಿ ಚಳಿಯಲ್ಲಿಯೇ ಚಿಲ್ಲಿ ಚಿಕನ್ ಮಾರ್ತಾ ಇರ್ತಾಳೆ. ಸ್ವಲ್ಪ ದಿನಕ್ಕೆ ಶೇಖರ್ ಮನೆಗೆ ಬಂದು ಪ್ರಸಾದನಿಗೆ ಪೆನ್ಷನ್ ಕೊಡ್ತಾನೆ. ಅದನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾನೆ.
ನಿಮ್ಮಂತವರ ಹತ್ತಿರ ದುಡ್ಡು ತೆಗೆದುಕೊಳ್ಳುವುದು ನನಗೆ ಏಕೋ ಪಾಪವನಿಸಿತು. ಅದಕ್ಕೆ ನಾನೇ ನಮ್ಮ ಸಾರ್ ಹತ್ರ ಮಾತಾಡಿ ಪೆನ್ಷನ್ ಏರ್ಪಾಟು ಮಾಡಿದ್ದೀನಿ. ಇನ್ನು ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬರುತ್ತೆ ಎಂದು ಹೇಳಿ ಶೇಖರ್ ಹೊರಟು ಹೋಗುತ್ತಾನೆ. ಮಾನವತ್ವ ಇನ್ನೂ ಬದುಕೇ ಇದೆ ಎಂದು ಆ ಅತ್ತೆ ಸೊಸೆಯರಿಬ್ಬರು ಸಂತೋಷ ಪಡುತ್ತಾರೆ.